ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೆ ವಿದ್ಯಾರ್ಥಿಗಳೇ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಸಿದ್ಧತೆ ಮಾಡ್ತಾ ಇದ್ದೀರಿ ಅದು ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು ಅದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥ ಒಂದು ವಿಷಯ ಅಂತಂದರೆ ವಾಸ್ತುಶಿಲ್ಪವಾಗಿದೆ ಅದು ಭಾರತದ ವಾಸ್ತುಶಿಲ್ಪ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದ ವಾಸ್ತುಶಿಲ್ಪವಾಗಿದ್ದರು ಕರ್ನಾಟಕ ಸರ್ಕಾರ ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕದ ವಾಸ್ತುಶಿಲ್ಪ ಬಹಳ ಮುಖ್ಯವಾಗಿದೆ ಅದರಲ್ಲಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಅಂದರೆ ವಿಜಯನಗರದ ವಾಸ್ತುಶಿಲ್ಪವಾಗಿದೆ ದ ವಿಜಯನಗರ ಆರ್ಕಿಟೆಕ್ಚರ್ ದಿಸ್ ಇಸ್ ದ ಯೂನಿಯನ್ ಆಫ್ ಹಿಂದೂ ಆ್ಯಂಡ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಹಿಂದೂ ಮತ್ತು ಮುಸ್ಲಿಂ ವಾಸ್ತುಶಿಲ್ಪದ ಸಂಗಮ ಅಂತ ಹೇಳ್ತಾರೆ ವಿಜಯನಗರ ವಾಸ್ತುಶಿಲ್ಪ ಹಾಗಾದರೆ ಇಲ್ಲಿ ಏನು ಈ ಅದರದ ವೈಶಿಷ್ಟ್ಯ ಅಂದರೆ ಇಲ್ಲಿ ನಾವು ನೋಡ್ತೀವಿ ಹಿಂದೂ ವಾಸ್ತುಶಿಲ್ಪ ಅಂದರೆ ಹಿಂದೂ ಶೈಲಿಯಲ್ಲಿ ನಿರ್ಮಾಣವಾದಂಥ ಕಟ್ಟಡಗಳು ಹಾಗೂ ಮುಸ್ಲಿಂ ಶೈಲಿಯಲ್ಲಿ ನಿರ್ಮಾಣವಾದಂಥ ಸ್ಮಾರಕಗಳು ಇವು ಎರಡೂ ಅನ್ನು ನಾವು ಇಲ್ಲಿ ನೋಡ್ತೀವಿ ಮತ್ತು ವಿಜಯನಗರ ವಾಸ್ತುಶಿಲ್ಪ ಅಂದರೆ ಹಂಪಿಯಲ್ಲಿ ಇರುವಂಥ ನಾವು ಸ್ಮಾರಕಗಳನ್ನು ಅಧ್ಯಯನ ಮಾಡಿದರೆ ಇಡೀ ನಾವು ವಿಜಯನಗರ ವಾಸ್ತುಶಿಲ್ಪವನ್ನು ನಾವು ತಿಳಿದುಕೊಳ್ಳಬಹುದು ಆದರೆ ಈ ವಿಷಯವನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ವಿಜಯನಗರದ ಬಗ್ಗೆ ಕೆಲವು ಮಾಹಿತಿಗಳು ತಮಗೆ ಗೊತ್ತಿರಬೇಕು ಹದಿಮೂರು ನೂರ ಮೂವತ್ತಾರು ಕ್ರಿಸ್ತ ಶಕದಲ್ಲಿ ಸ್ಥಾಪನೆ ಆದಂಥ ವಿಜಯನಗರ ಇದು ಐದು ಅಣ್ಣ ತಮ್ಮಂದರು ಸ್ಥಾಪನೆ ಮಾಡಿದಂಥ ಮನೆತನವಾಗಿದೆ ಹರಿಹರ ಬುಕ್ಕರಾಯ ಮಾರಪ್ಪ ಮುದ್ದಪ್ಪ ಮತ್ತು ಕಂಪಣ ಸಂಗಮನ ಮಕ್ಕಳಾಗಿದ್ದರು ನೂರ ಮೂವತ್ತಾರರಲ್ಲಿ ಮೊದಲಿಗೆ ಆನೆಗುಂದಿಯನ್ನು ತಮ್ಮ ರಾಜಧಾನಿಯಾಗಿ ಮಾಡಿ ಆಳಿಕೆ ಪ್ರಾರಂಭ ಮಾಡಿದ್ದು ನಂತರ ನೂರ ನಲವತ್ತೇಳರಲ್ಲಿ ಹಂಪಿಗೆ ವರ್ಗಾವಣೆ ಮಾಡಲಾಯಿತು ನೂರ ಅರವತ್ತೈದರವರೆಗೂ ಹಂಪಿ ಅವರ ರಾಜಧಾನಿಯಾಗಿ ಉಳಿದುಕೊಂಡಿತ್ತು ನಂತರ ನಾವು ನೋಡ್ತೀವಿ ಆಂಧ್ರ ಪ್ರದೇಶದಲ್ಲಿ ಒಂದು ಅಶಕ್ತ ಮಂಥನವಾಗಿ ಅದು ಆಳಿಕೆ ಮುಂದೆ ಅಲ್ಲಿ ಪೆನಗೊಂಡ ಮತ್ತು ಚಂದ್ರಗಿರಿ ಅವರ ರಾಜಧಾನಿಗಳಾಗಿದ್ದವು ಆಂಧ್ರ ಪ್ರದೇಶದಲ್ಲಿ ಪೆನಗೊಂಡ ಆ್ಯಂಡ್ ಚಂದ್ರಗಿರಿ ವಿಜಯನಗರದ ಚರಿತ್ರೆ ಅಂದರೆ ನಾಲ್ಕು ಮನೆತನಗಳ ಇತಿಹಾಸವಾಗಿದೆ ದ ಹಿಸ್ಟ್ರಿ ಆಫ್ ವಿಜಯನಗರ ಈಸ್ ದ ಹಿಸ್ಟ್ರಿ ಆಫ್ ಫೋರ್ ಡೈನೆಸ್ಟಿಸ್ ಸಂಗಮ ಮಂಥನ ಮೊದಲೇ ಮಂಥನ ನೂರ ಮೂವತ್ತಾರರಿಂದ ಹದಿನಾಲ್ಕುನೂರ ಎಂಬತ್ತೈದು ಸಾಳ್ವ ಮಂಥನ ಹದಿನಾಲ್ಕುನೂರ ಎಂಬತ್ತೈದರಿಂದ ನೂರ ಐದು ನೂರ ಐದರಿಂದ ನೂರ ಅರವತ್ತೈದು ಮೂರನೇ ಮಂಥನ ತುಳುವ ಮಂಥನ ಹದಿನೈದುನೂರ ಅರವತ್ತೈದರ ನಂತರ ನಾವು ನೋಡ್ತೀವಿ ಮುಂದೆ ಬರೋದು ಅರವಿಡು ಮಂಥನ ದ ಅರವಿಡು ಡೈನೆಸ್ಟಿ ಅಪ್ ಟು ಸಿಕ್ಸ್ಟೀನ್ ಫಾರ್ಟಿ ಸಿಕ್ಸ್ ಹದಿನಾರುನೂರ ನಲವತ್ತಾರು ಕ್ರಿಸ್ತ ಶಕದವರೆಗೂ ಒಟ್ಟು ದಕ್ಷಿಣ ಭಾರತದಲ್ಲಿ ಮೂರ್ನೂರ ಹತ್ತು ವರ್ಷ ಆಳಿದಂಥ ಈ ಮಂಥನ ದಿಸ್ ವಿಜಯನಗರ ಡೈನೆಸ್ಟಿ ಆಲ್ ಟುಗೆದರ್ ರೂಲ್ಡ್ ಫಾರ್ ಎ ಪೀರಿಯಡ್ ಆಫ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಇಯರ್ಸ್ ಆ್ಯಂಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಫಾರ್ ದ ಎನ್ರಿಚ್ಮೆಂಟ್ ಆಫ್ ದಿ ಸೌತ್ ಇಂಡಿಯನ್ ಕಲ್ಚರ್ ದಕ್ಷಿಣ ಭಾರತದ ಸಂಸ್ಕೃತಿಯನ್ನೇ ಶ್ರೀಮಂತಗೊಳಿಸಿದಂಥ ಮಂತನ ವಿಜಯನಗರ ಮಂಥನ ಇದು ಅದು ಸಾಹಿತ್ಯ ಆಗಿರಬೋದು ಧರ್ಮವಾಗಿರಬಹುದು ಕಲೆ ಆಗಿರಬೋದು ಅಥವಾ ವಾಸ್ತುಶಿಲ್ಪವಾಗಿರ್ಬೋದು ಸೊ ಇನ್ ಎವ್ರಿ ಕಲ್ಚರಲ್ ಫೀಲ್ಡ್ ದರ್ ಈಸ್ ಎ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಪ್ರತಿಯೊಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಜಯನಗರದ ಕೊಡುಗೆಯನ್ನು ನಾವು ನೋಡ್ತೀವಿ ಮತ್ತು ಈ ಮಂಥನದಲ್ಲಿ ಆಳಿದಂಥ ಕೆಲವು ಪ್ರಸಿದ್ಧ ಅರಸರಂದರೆ ಒಂದನೇ ಹರಿಹರ ಒಂದನೇ ಬುಕ್ಕರಾಯ ಎರಡನೇ ದೇವರಾಯ ಸಂಗಮ ಮಂಥನಕ್ಕೆ ಸೇರಿದವರಾದರೆ ಒಂದನೇ ಸಾಳುವ ನರಸಿಂಹ ಪ್ರಸಿದ್ಧ ಅರಸ ಸಾಳುವ ಮಂಥನದ್ದಾಗಿದ್ದನು ಮುಂದೆ ತುಳುವ ಮಂಥನಕ್ಕೆ ಸೇರಿದಂಥ ಕೃಷ್ಣದೇವರಾಯ ಮತ್ತು ಅಚ್ಚುತರಾಯರು ಪ್ರಮುಖ ಅರಸರಾಗಿದ್ದರು ಹೀಗೆ ಈ ಮಂಥನದಲ್ಲಿ ಬರುವಂಥ ಪ್ರಸಿದ್ಧ ಅರಸರಾಗಿದ್ದಾರೆ ಇವರ ಕಾಲದಲ್ಲಿ ಸಾಕಷ್ಟು ವಿಜಯನಗರ ಅಭಿವೃದ್ಧಿಯನ್ನು ಕಂಡಿತು ಸೊ ವಿಜಯನಗರ ಡೆವಲಪ್ಡ್ ಟು ಎ ಹಿಯರ್ ಎ ಗ್ರೇಟ್ ಎಕ್ಸ್ಟೆಂಟ್ ಅದರಲ್ಲೂ ಅವರ ರಾಜಧಾನಿಯಾದ ಹಂಪಿ ದಿಸ್ ಹ್ಯಾಸ್ ಬಿನ್ ಕಾಲ್ಡ್ ಆ್ಯಸ್ ಒನ್ ಆಫ್ ದ ರಿಚೆಸ್ಟ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇನ್ ದ ಸಿಕ್ಸ್ಟೀನ್ತ್ ಸೆಂಚುರಿ ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ರಾಜಧಾನಿಯಾದಂಥ ಹಂಪಿಯನ್ನು ವಿಶ್ವದಲ್ಲೇ ಒಂದು ಶ್ರೀಮಂತ ರಾಜಧಾನಿ ಎಂದು ಕರೆಯಲಾಗಿದೆ ಇಟ್ ಈಸ್ ಕಾಲ್ಡ್ ಆ್ಯಸ್ ದಿ ರಿಚೆಸ್ಟ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಹದಿನಾರನೇ ಶತಮಾನದಲ್ಲಿ ನಾವು ನೋಡ್ತೀವಿ ಅಷ್ಟೊಂದು ಶ್ರೀಮಂತಿಕೆಯನ್ನು ಪಡೆದುಕೊಂಡಂಥ ಸಾಮ್ರಾಜ್ಯವಾಗಿತ್ತು ಮುತ್ತು ರತ್ನಗಳನ್ನು ರಸ್ತೆ ಬದಿ ಮಾರಾಟವಾಗ್ತಾ ಇತ್ತು ಅಂಥೇಳಿ ವಿದೇಶಿ ಪ್ರವಾಸಿಗರು ತಮ್ಮ ದಾಖಲೆಯಲ್ಲಿ ಹೇಳ್ತಾರೆ ಅದರ ಶ್ರೀಮಂತಿಕೆಯ ಬಗ್ಗೆ ನಾವು ಅಲ್ಲಿ ತಿಳಿದುಕೊಳ್ಳಬೋದು ಹಾಗೆ ಅಷ್ಟೇ ಇಲ್ಲೇ ವಿಜಯನಗರದ ಕೊಡುಗೆಯನ್ನು ನಾವು ವಾಸ್ತುಶಿಲ್ಪದಲ್ಲಿ ಕೂಡ ನೋಡಬಹುದು ಆ ಸಮಯದಲ್ಲಿ ಬಹುಮನಿ ಮಂಥನದಿಂದ ಪ್ರಾರಂಭವಾದಂಥ ಮುಸ್ಲಿಂ ವಾಸ್ತುಶಿಲ್ಪ ದಕ್ಷಿಣದಲ್ಲಿ ವಿಜಯನಗರದ ಅರಸರು ಆ ಮುಸ್ಲಿಂ ವಾಸ್ತುಶಿಲ್ಪವನ್ನು ಕೂಡ ಬಳಸಿ ಕೆಲವು ತಮ್ಮ ಕಟ್ಟಡಗಳನ್ನು ಕೂಡ ನಿರ್ಮಿಸಿದ್ದಾರೆ ಹಾಗೆ ಹಿಂದೂ ವಾಸ್ತುಶಿಲ್ಪವಾದಂಥ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ಕೂಡ ಕಟ್ಟಡಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ ಮತ್ತು ಇವು ಎರಡೂ ಕಡೆ ಇಲೆ ಸ್ಮಾರಕಗಳನ್ನು ನಾವು ಒಂದೇ ಸ್ಥಳದಲ್ಲಿ ಗಮನಿಸ್ಬೋದು ಅದು ಅವರ ರಾಜಧಾನಿಯಾದ ಹಂಪಿಯಲ್ಲಿ ಅದಕ್ಕೆ ಅದನ್ನು ಮುಸ್ಲಿಂ ಮತ್ತು ಹಿಂದೂ ವಾಸ್ತುಶಿಲ್ಪದ ಸಂಗಮ ಅಂತ ಹೇಳಿ ಕರಿತೀವಿ ಇಟ್ ಈಸ್ ಕಾಲ್ಡ್ ಆಸ್ ದ ಯೂನಿಯನ್ ಆಫ್ ದ ಹಿಂದೂ ಆ್ಯಂಡ್ ದ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಹಂಪಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ನೋ ದ ವಿಜಯನಗರ ಆರ್ಕಿಟೆಕ್ಚರ್ ವಿಜಯನಗರ ವಾಸ್ತುಶಿಲ್ಪವನ್ನು ತಿಳಿದುಕೊಳ್ಳಲು ಹಂಪಿಯಲ್ಲಿರುವಂಥ ಸ್ಮಾರಕಗಳನ್ನು ನಾವು ಅಧ್ಯಯನ ಮಾಡಿದರೆ ಇಡೀ ನಮಗೆ ವಿಜಯನಗರ ವಾಸ್ತುಶಿಲ್ಪ ತಿಳಿದು ಬರ್ತದೆ ಮುಖ್ಯವಾಗಿ ಹಂಪಿ ಇದನ್ನು ಇಲ್ಲೇ ಬರುವಂಥ ಸ್ಮಾರಕಗಳನ್ನು ಏನು ನಾವು ನೋಡ್ತೀವಿ ಇದನ್ನು ಮೂರು ಗುಂಪುಗಳಲ್ಲಿ ವಿಭಾಜಿಸಬಹುದು ದ ಮಾನ್ಯುಮೆಂಟ್ಸ್ ಆಫ್ ಹಂಪಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ತ್ರೀ ಗ್ರೂಪ್ಸ್ ಒನ್ನೇದ್ದು ನಾವು ನೋಡ್ತೀವಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂಥ ಸ್ಮಾರಕಗಳು ದ ಮಾನ್ಯುಮೆಂಟ್ಸ್ ಬಿಲ್ಟ್ ಇನ್ ದ ದ್ರಾವಿಡ ಸ್ಟೈಲ್ ಮುಖ್ಯವಾಗಿ ಇಲ್ಲೇ ನಾವು ನೋಡ್ತೀವಿ ದೇವಾಲಯಗಳಿವೆ ದೇ ಆರ್ ಮೇನ್ಲಿ ದ ಟೆಂಪಲ್ಸ್ ಹಿಯರ್ ಎರಡನೇದಾಗಿ ನಾವು ನೋಡುವುದು ಮುಸ್ಲಿಂ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾದ ಕಟ್ಟಡಗಳು ದ ಮಾನ್ಯುಮೆಂಟ್ಸ್ ವಿಚ್ ಆರ್ ಬಿಲ್ಟ್ ಇನ್ ಇಸ್ಲಾಮಿಕ್ ಸ್ಟೈಲ್ ಇಲ್ಲಿ ಮುಖ್ಯವಾಗಿ ನಾವು ರಾಜ ಕಟ್ಟಡಗಳನ್ನು ನೋಡ್ತೀವಿ ದ ರಾಯಲ್ ಮಾನ್ಯುಮೆಂಟ್ಸ್ ಕ್ಯಾನ್ ಬಿ ಸೀನ್ ಹಿಯರ್ ಮತ್ತು ಇನ್ನೊಂದು ಮೂರನೇ ಗುಂಪು ಅಂದರೆ ಏಕಶಿಲಾ ವಿಗ್ರಹಗಳು ದ ಮೊನೊಲಿಥಿಕ್ ಸ್ಟ್ಯಾಚ್ಯೂಸ್ ಹಿಂದೂ ದೇವರ ವಿಗ್ರಹಗಳನ್ನು ನಾವು ಅಲ್ಲಿ ನೋಡ್ತೀವಿ ಬೃಹತ್ವಾದಂಥ ಏಕಶಿಲಾ ವಿಗ್ರಹಗಳು ಹೀಗೆ ಹಂಪಿಯ ಸ್ಮಾರಕಗಳನ್ನು ನಾವು ಮೂರು ಗುಂಪುಗಳಲ್ಲಿ ವಿಭಾಜಿಸಬಹುದು ವಿ ಕ್ಯಾನ್ ಕ್ಲಾಸಿಫೈ ದಿಸ್ ಟು ಹಿಯರ್ ತ್ರೀ ಗ್ರೂಪ್ಸ್ ಸೊ ಒನ್ ಬೈ ಒನ್ ದ ಗ್ರೂಪ್ ವಿ ವಿಲ್ ಬಿ ಟೇಕಿಂಗ್ ಒಂದೊಂದಾಗಿ ಒಂದು ಗುಂಪಿನಲ್ಲಿ ಬರುವಂಥ ಸ್ಮಾರಕಗಳ ಉದಾಹರಣೆಗಳನ್ನು ತೆಗೆದುಕೊಂಡು ವಿಜಯನಗರ ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡೋಣ ಮೊದಲಿಗೆ ನಾವು ನೋಡುವುದು ಹಂಪಿಯಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಭೇಟಿ ನೀಡುವಂಥ ಸ್ಥಳ ಅಂದರೆ ವಿರೂಪಾಕ್ಷ ದೇವಾಲಯ ಆಗಿದೆ ದ ವಿರೂಪಾಕ್ಷ ಟೆಂಪಲ್ ದರ್ ಇಸ್ ಅ ಸ್ಮಾಲ್ ಇನ್ಫಾರ್ಮೇಷನ್ ಆನ್ ದಿಸ್ ಇದರ ಬಗ್ಗೆ ನಾವು ಕೆಲವು ಮಾಹಿತಿಯನ್ನು ತಿಳ್ಕೋಬೇಕು ಮೂಲ ವಿರೂಪಾಕ್ಷ ದೇವಾಲಯ ಏನಿದೆ ಅದು ಹೊಯ್ಸಳ ದೇವಾಲಯ ಆಗಿದೆ ಒರಿಜಿನಲ್ ಟೆಂಪಲ್ ಈಸ್ ದೇ ಹೊಯ್ಸಳ ಟೆಂಪಲ್ ಆದರೆ ವಿರೂಪಾಕ್ಷ ದೇವಾಲಯದ ಆವರಣ ಏನು ವಿಸ್ತಾರವಾಗಿದೆ ಅದು ವಿಜಯನಗರ ಕಾಲದಲ್ಲಿ ದ ಕಾಂಪ್ಲೆಕ್ಸ್ ವಾಸ್ ಎಕ್ಸ್ಪಾಂಡೆಡ್ ಡ್ಯೂರಿಂಗ್ ದ ವಿಜಯನಗರ ಪೀರಿಯಡ್ ಅದಕ್ಕೆ ಬೇರೆ ಬೇರೆ ಭಾಗಗಳ ನಿರ್ಮಾಣವಾದವು ಡಿಫ್ರೆಂಟ್ ಪಾರ್ಟ್ಸ್ ವೇರ್ ಯಾರ ಆ್ಯಡೆಡ್ ಇನ್ ದ ವಿಜಯನಗರ ಪೀರಿಯಡ್ ಅದಕ್ಕೆ ಅದೊಂದು ವಿಶಾಲವಾದ ದೇವಾಲಯ ಆಗಿದೆ ಮೂಲ ದೇವಾಲಯ ಏನಿದೆ ಅದು ಹೊಯ್ಸಳ ದೇವಾಲಯ ಒರಿಜಿನಲಿ ಇಟ್ ಇಸ್ ಹೊಯ್ಸಳ ಎಕ್ಸ್ಪಾಂಡೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ದ ವಿಜಯನಗರ ಮತ್ತು ವೀರೂಪಾಕ್ಷ ವಿಜಯನಗರದ ಅರಸ ಮನೆತನದ ಇಲ್ಲೇ ಕುಲದೇವರಾಗಿತ್ತು ವಿರೂಪಾಕ್ಷ ವಾಸ್ ದ ಫ್ಯಾಮಿಲಿ ಡಿಟಿ ಆಫ್ ದ ವಿಜಯನಗರ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ವಿಜಯನಗರ ಕಿಂಗ್ಸ್ ಇನ್ ದೇರ್ ಇನ್ಸ್ಕ್ರಿಪ್ಷನ್ಸ್ ಹಿಯರ್ ಪುಟ್ ಅಟ್ ದ ಲಾಸ್ಟ್ ದ ಸಿಗ್ನೇಚರ್ ಆ್ಯಸ್ ಅ ವಿರೂಪಾಕ್ಷ ಶಾಸನಗಳಲ್ಲಿ ಕೂಡ ನಾವು ನೋಡಿದರೆ ವಿಜಯನಗರದ ಶಾಸನಗಳ ಕೊನೆಯದಾಗಿ ಅವರ ಹಸ್ತಾಕ್ಷರ ಏನಿದೆ ಅಂದರೆ ವಿರೂಪಾಕ್ಷ ಅಂತ ಹೇಳಿ ಬರೆದಿರ್ತದೆ ಸೊ ಇಟ್ ವಿಲ್ ಬಿ ಹಿಯರ್ ಎನ್ಗ್ರೇವ್ಡ್ ಆ್ಯಸ್ ಅ ವಿರೂಪಾಕ್ಷ ದರ್ ಸೊ ವಿರೂಪಾಕ್ಷ ವಾಸ್ ದರ್ ಫ್ಯಾಮಿಲಿ ಡಿಟಿ ಅವರ ಕುಲದೇವರಾಗಿದ್ದರು ವಿರೂಪಾಕ್ಷ ಇಲ್ಲೇ ವಿರೂಪಾಕ್ಷದಲ್ಲಿ ನಾವು ನೋಡ್ತೀವಿ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂಥ ಕೆಲವು ಮುಖ್ಯ ಕಟ್ಟಡಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಇಲ್ಲಿ ವಿರೂಪಾಕ್ಷ ದೇವಾಲಯಕ್ಕೆ ಮಹಾದ್ವಾರವಾಗಿದೆ ದಿಸ್ ಇಸ್ ದ ಮೇನ್ ಟೆ ಹರ್ ಎಂಟ್ರೆನ್ಸ್ ವಾಟ್ ವಿ ಹ್ಯಾವ್ ವಾಟ್ ಆನ್ ಆನ್ ಇಟ್ ಎ ಹ್ಯೂಜ್ ಗೋಪುರ ಅದಕ್ಕೆ ಒಂದು ಎತ್ತರವಾದ ಗೋಪುರ ಇದೆ ಇದನ್ನು ನೀವು ಗಮನಿಸಿದರೆ ಪ್ರವೇ ಒಳಗಡೆ ಹೋದ ನಂತರ ಎಡಗಡೆ ಮತ್ತು ಬಲಗಡೆ ಕೂಡ ಎರಡು ಪ್ರವೇಶ ದ್ವಾರವಿದೆ ಆ ಒಂದು ಆವರಣಕ್ಕೆ ಅಲ್ಲಿ ಕೂಡ ಗೋಪುರವನ್ನು ಕಾಣ್ತೀವಿ ಅಲ್ಲಿ ಚಿಕ್ಕವಾದಂಥ ಗೋಪುರಗಳನ್ನು ನೋಡ್ತೀವಿ ಒಟ್ಟು ಇಡೀ ಆವರಣಕ್ಕೆ ಮೂರು ಗೋಪುರಗಳನ್ನು ನೋಡ್ತೀವಿ ನೋಟಿಸ್ ತ್ರೀ ಗೋಪುರ ಇವನ್ನ ಸಾಮಾನ್ಯವಾಗಿ ರಾಯರ ಗೋಪುರಗಳು ಹೇಳಿ ಕರೀತಾರೆ ಅದರಲ್ಲಿ ಒಂದೇದ್ದು ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇನ್ನೊಂದು ಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದು ಅಚ್ಚುತರಾಯನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇವು ಮೂರು ಇಲ್ಲೇ ಗೋಪುರಗಳನ್ನು ರಾಯರ ಗೋಪುರ ಅಂಥೇಳಿ ಕರೀತಾರೆ ಇದನ್ನು ವಿರೂಪಾಕ್ಷ ದೇವಾಲಯದಲ್ಲಿ ನೋಡ್ಬೋದು ಇದು ಒಂದು ವಿರೂಪಾಕ್ಷ ದೇವಾಲಯದ ಒಂದು ಪಕ್ಷಿ ನೋಟವಾಗಿದೆ ದಿಸ್ ಇಸ್ ಹಿಯರ್ ಎ ಬರ್ಡ್ಸ್ ಐ ವೀ ಆಫ್ ವಿರಪಾಕ್ಷ ಟೆಂಪಲ್ ಇಲ್ಲಿ ನಾವು ನೋಡ್ತೀವಿ ಯು ಕ್ಯಾನ್ ಸಿ ದಿಸ್ ಇಸ್ ಅನದರ್ ಗೋಪುರ ಇಲ್ಲಿ ಇನ್ನೊಂದು ಗೋಪುರ ಇದನ್ನು ಈ ಗಮನಿಸ್ತೀರಿ ಈ ರೀತಿಯಾಗಿ ಹಿನ್ನೆಲೆ ಇಲ್ಲಿ ಈ ಆವರಣ ಏನಿದೆ ಇದಕ್ಕೆ ಬರುವಂಥ ಗೋಪುರ ಇತ್ಲಾ ಕಡೆ ಈ ರೀತಿಯಾಗಿ ಬರುವಂಥ ಒಂದು ಗೋಪುರ ಇದೆ ಅವು ರಾಯರ ಗೋಪುರವಾಗಿದೆ ದ್ಯಾಟ್ ಈಸ್ ರಾಯರ ಗೋಪುರ ಇದು ಮುಖ್ಯ ಗೋಪುರವಾಗಿದೆ ಇಡೀ ಹಂಪಿದ ನಾವು ಇಲ್ಲಿ ಒಂದು ಪಕ್ಷಿ ನೋಟವನ್ನು ನೋಡ್ಬೋದು ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ ದ ಹೋಲ್ ಹಂಪಿ ದಿಸ್ ಇಸ್ ಹಿಯರ್ ಒನ್ ಆಫ್ ದ ಬರ್ಡ್ಸ್ ಐ ವ್ಯೂ ದ ರಂಗಮಂಟಪದಲ್ಲಿ ವಿರೂಪಾಕ್ಷ ದೇವಾಲಯದ ರಂಗಮಂಟಪದಲ್ಲಿ ನಾವು ನೋಡ್ತೀವಿ ಇಟ್ ಈಸ್ ಇನ್ ದ ರಂಗಮಂಟಪ ಆಫ್ ಅ ವಿರೂಪಾಕ್ಷ ಟೆಂಪಲ್ ಆನ್ ದ ಸೀಲಿಂಗ್ಸ್ ವಿ ಹ್ಯಾವ್ ಗಾಟ್ ದ ಪೇಂಟಿಂಗ್ಸ್ ಇಲ್ಲಿ ಒಳಮಾಳಿಗೆಯಲ್ಲಿ ವರ್ಣಚಿತ್ರಗಳನ್ನು ನಾವು ಗಮನಿಸಬೋದು ದ ಪೇಂಟಿಂಗ್ಸ್ ಹಿ ದ ಪೇಂಟಿಂಗ್ಸ್ ಬಿಲಾಂಗ್ ಟು ದ ಶಿವಪುರಾಣಸ್ ಆರ್ ದ ದಶಾವತಾರಸ್ ದಶಾವತಾರದ ಚಿತ್ರಗಳಿರ್ಬೋದು ಅಥವಾ ಶಿವಪುರಾಣದ ಸನ್ನಿವೇಶಗಳಾಗಿರ್ಬೋದು ಅಲ್ಲಿ ವರ್ಣಚಿತ್ರಗಳಲ್ಲಿ ನಾವು ನೋಡ್ತೀವಿ ಹಾಗೆ ಇನ್ನೊಂದು ಮುಖ್ಯವಾಗಿ ಬರುವಂಥ ಅಲ್ಲಿ ವರ್ಣಚಿತ್ರ ಅಂದರೆ ಮೆರವಣಿಗೆ ಆಗಿದೆ ದ ಪ್ರೊಸೆಷನ್ ಆಫ್ ವಿದ್ಯಾರಣ್ಯ ಇಸ್ ಆಲ್ಸೋ ಎ ಬ್ಯೂಟಿಫುಲ್ ಪೇಂಟಿಂಗ್ ಇದು ಅಲ್ಲಿ ವಿರೂಪಾಕ್ಷ ದೇವಾಲಯದ ರಂಗಮಂಟಪದ ಒಳಮಾಳಿಗೆಯಲ್ಲಿ ನಾವು ಈ ವರ್ಣಚಿತ್ರಗಳನ್ನು ನೋಡಬಹುದು ಇನ್ನೊಂದು ಭಾಳ ಪ್ರಮುಖವಾಗಿ ಅಲ್ಲಿ ಹೋದಂಥ ಇಲ್ಲಿ ಪ್ರವಾಸಿಗರು ಮತ್ತು ಎಲ್ಲರಿಗೂ ಇರುವಂಥ ಒಂದು ಆಸಕ್ತಿ ಅಂದರೆ ಆ ಮಹಾಗೋಪುರ ಏನು ಮೊದಲಿಗೆ ನೋಡಿದ್ವಿ ಆ ಮಹಾಗೋಪುರದ ತಿರುಮುರುವ ಚಿತ್ರವನ್ನು ಇಲ್ಲಿ ನಾವು ನೋಡ್ತೀವಿ ಇದರ ಛಾಯಾವನ್ನು ನೋಡ್ತೀವಿ ಇಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ದ ಮೇನ್ ಗೋಪುರ ಇನ್ ಆ್ಯನ್ ಇನ್ವರ್ಟೆಡ್ ಫಾರ್ಮ್ ಅದು ತಿರುಮುರುವ ಛಾಯಾ ಆಗಿದೆ ಅದು ಇಟ್ ಈಸ್ ಎ ರಿಫ್ಲೆಕ್ಷನ್ ಇಟ್ ಈಸ್ ನಾಟ್ ದ ಒರಿಜಿನಲ್ ಇಟ್ ಈಸ್ ಎ ರಿಫ್ಲೆಕ್ಷನ್ ಒಂದು ಗೋಡೆ ಮೇಲೆ ಅದರದ ಇಲ್ಲಿ ತಿರುಮುರುವ ಆ ಒಂದು ಗೋಪುರವನ್ನು ನೋಡ್ತೀವಿ ದ್ಯಾಟ್ ಈಸ್ ದ ಮೇನ್ ಗೋಪುರ ದಿಸ್ ಈಸ್ ದ ಇನ್ವರ್ಟೆಡ್ ಗೋಪುರ ಇನ್ ಆ್ಯಸ್ ಎ ರಿಫ್ಲೆಕ್ಷನ್ ಶ್ಯಾಡೋ ಇದಾದ ನಂತರ ನಾವು ಅಲ್ಲೇ ವೀರಪಕ್ಷ ದೇವಾಲಯದ ನಂತರ ನಾವು ಬರೋದು ಬಾಲಕೃಷ್ಣ ದೇವಾಲಯ ಅಥವಾ ಅದಕ್ಕೆ ಈಗ ಕೃಷ್ಣಸ್ವಾಮಿ ದೇವಾಲಯ ಅಂತ ಹೇಳಿ ಕರೀತಾರೆ ಬಾಲಕೃಷ್ಣ ದೇವಾಲಯ ಅಥವಾ ಕೃಷ್ಣಸ್ವಾಮಿ ದೇವಾಲಯ ಇದು ಕೂಡ ಒಂದು ವಿಶಾಲವಾದ ದೇವಾಲಯ ಆಗಿದೆ ಮತ್ತು ಕೃಷ್ಣದೇವರಾಯನು ಈ ದೇವಾಲಯವನ್ನು ಗಜಪತಿ ಅರಸನಾದ ಪ್ರತಾಪರುದ್ರ ದೇವನ ಮೇಲೆ ವಿಜಯ ಪಡೆದುಕೊಂಡದ ನೆನಪಿಗಾಗಿ ನಿರ್ಮಿಸಿದ್ದು ಉದಯಗಿರಿಯಿಂದ ಅವನ ತಂದಂಥ ಬಾಲಕೃಷ್ಣ ವಿಗ್ರಹವನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದನು ಹೀ ಹ್ಯಾಡ್ ಮೇನ್ಲಿ ಇನ್ಸ್ಟಾಲ್ಡ್ ದಿಸ್ ಇನ್ ದ ದಿಸ್ ಪರ್ಟಿಕ್ಯುಲರ್ಲಿ ದ ಟೆಂಪಲ್ ವಿ ನೋಟಿಸ್ ದಿಸ್ ಹಿಯರ್ ದ ವಿರೋ ಹಿಯರ್ ಮೇನ್ಲಿ ದ ಬಾಲಕೃಷ್ಣ ಟೆಂಪಲ್ ಬಾಲಕೃಷ್ಣ ದೇವಾಲಯದಲ್ಲಿ ಅದನ್ನು ಪ್ರತಿಷ್ಠಾಪನೆ ಆಗಿತ್ತು ಮತ್ತು ಬಾಲಕೃಷ್ಣ ದೇವಾಲಯದ ಒಂದು ವೈಶಿಷ್ಟ್ಯ ಅಂದರೆ ಆ ಇಡೀ ದೇವಾಲಯದ ಗೋಡೆ ಮೇಲೆ ನಾವು ನೋಡ್ತೀವಿ ಕೃಷ್ಣನ ಅನೇಕ ಶಿಲ್ಪಕಲೆಗಳನ್ನು ನೋಡ್ಬೋದು ಕೃಷ್ಣನ ಜೀವನದ ಕೆಲವು ಘಟನೆಗಳನ್ನು ಅಲ್ಲಿ ಶಿಲ್ಪಕಲೆಯಲ್ಲಿ ಕೆತ್ತಿದ್ದಾರೆ ಅದು ಬಹಳ ಸುಂದರವಾಗಿದೆ ಮಹಾಭಾರತದ ಸನ್ನಿವೇಶಗಳನ್ನು ಕೂಡ ಕೆತ್ತಿದ್ದಾರೆ ಅದನ್ನು ಕೂಡ ನಾವಲ್ಲಿ ನೋಡಬಹುದು ದಿಸ್ ಇಸ್ ವಾಟ್ ವಿ ನೋಟಿಸ್ ಇನ್ ದಿಸ್ ಬಾಲಕೃಷ್ಣ ಟೆಂಪಲ್ ಆ್ಯಟ್ ಹಂಪಿ ದೇರ್ ಬಾಲಕೃಷ್ಣ ದೇವಾಲಯ ಹಂಪಿಯಲ್ಲಿ ಬರೋದು ಇದಾದ ನಂತರ ಹಜಾರ್ ರಾಮ ದೇವಾಲಯ ದ ರಾಮ ಟೆಂಪಲ್ ಹಜಾರ್ ರಾಮ ದೇವಾಲಯ ಇದು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿತ್ತು ರಾಜವರ್ಗಕ್ಕೆ ಮಾತ್ರ ಇಲ್ಲಿ ಪ್ರವೇಶ ಇತ್ತು ಇಟ್ ವಾಸ್ ಎ ಪ್ರೈವೇಟ್ ಟೆಂಪಲ್ ಹಜಾರ ರಾಮ ರಾಮನ ದೇವಸ್ಥಾನವಾಗಿದೆ ಅಂದರೆ ವೈಷ್ಣವ ದೇವಸ್ಥಾನವಾಗಿದೆ ಹಜಾರ್ ಅಂತಂದರೆ ಸಾವಿರ ಅಂದರೆ ಈ ದೇವಾಲಯದ ಇಡೀ ಗೋಡೆ ಮೇಲೆ ಇಡೀ ರಾಮಾಯಣದ ಕಥೆಯನ್ನು ಶಿಲ್ಪಕಲೆಯಲ್ಲಿ ನಾವು ನೋಡಬಹುದು ವಿ ಕ್ಯಾನ್ ನೋಟಿಸ್ ದ ಹೋಲ್ ರಾಮಾಯಣ ಇಂದ ಸ್ಟೋರಿ ಇನ್ ದ ಸ್ಕಲ್ಪ್ಚರ್ಸ್ ಇದು ಈ ದೇವಾಲಯದ ವೈಶಿಷ್ಟ್ಯ ಅದಕ್ಕೆ ಸಾವಿರಾರು ರಾಮನ ಶಿಲ್ಪಕಲೆ ಇದ್ದ ಕಾರಣದಿಂದಾಗಿ ಹಜಾರ್ ರಾಮ ದೇವಾಲಯ ಅಂಥೇಳಿ ಇದಕ್ಕೆ ಕರೆಯಲಾಗಿದೆ ಅದರ ಒಂದು ಹೊರನೋಟವಾಗಿದೆ ಯು ಕ್ಯಾನ್ ಸಿ ದಿಸ್ ಇಸ್ ದ ಔಟರ್ ಪೋರ್ಷನ್ ಯು ಹ್ಯಾವ್ ಮೇನ್ಲಿ ದ ರೈಲಿಂಗ್ಸ್ ಇಲ್ಲೇ ಬೇರೆ ಬೇರೆ ಥರದ ಈ ಒಂದು ಶಿಲ್ಪಕಲೆಗಳನ್ನು ನಾವು ನೋಡ್ಬೋದು ದ ರೇಲಿಂಗ್ಸ್ ಆರ್ ನೋಟಿಸ್ ಯು ಕ್ಯಾನ್ ಸಿ ದ ಮ್ಯೂಸಿಷಿಯನ್ಸ್ ಇಲ್ಲೇ ನರ್ತಕಿಯರು ಮತ್ತು ನರ್ತನೆ ಮಾಡ್ತಾ ಇರುವಂಥ ಮುದ್ರೆಗಳನ್ನು ಭಂಗಿಗಳಲ್ಲಿ ನಾವು ನೋಡ್ತೀವಿ ಅವರು ಬಳಸ್ತಾ ಇರುವಂಥ ಇಲೆ ಆ ಒಂದು ವಾದ್ಯ ಯಾವುದು ಕೂಡ ನಾವು ಇಲ್ಲಿ ಹೇಳ್ಬೋದು ಇಲ್ಲಿ ಡಮರನ್ನು ಬಾರಿಸ್ತಾ ಇದ್ದಾರೆ ಇಲ್ಲಿ ನೋಡ್ತೀವಿ ಈ ಹಝಾರಾಮ ದೇವಾಲಯದ ಹೊರಗೋಡೆ ಮೇಲೆ ಇರುವಂಥ ಇದು ಶಿಲ್ಪವಾಗಿದೆ ದಿಸ್ ಇಸ್ ಮೇನ್ಲಿ ವಾಟ್ ವಿ ನೋಟಿಸ್ ಆನ್ ದ ಔಟರ್ ಪೋರ್ಷನ್ ಆಫ್ ದಿ ಹಜಾರ್ ರಾಮ ಟೆಂಪಲ್ ನರ್ತಕಿಯರು ನರ್ತನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕೋಲಾಟದ ಸನ್ನಿವೇಶವನ್ನು ನೋಡ್ಬೋದು ಇಲ್ಲೇ ವಾದ್ಯವನ್ನು ಡಮುರವನ್ನು ನುಡಿಸ್ತಾ ಇರುವಂಥ ನೋಡಬಹುದು ಹೀಗೆ ಈ ರೀತಿಯಾಗಿ ಬೇರೆ ಬೇರೆ ಸನ್ನಿವೇಶಗಳಿವೆ ದೀಸ್ ಆರ್ ಡಿಫ್ರೆಂಟ್ ಪೋಶಚರ್ಸ್ ಆ ನರ್ತಕಿಯರದು ಇಲ್ಲಿ ನಾವು ನೋಡ್ತೀವಿ ಬಿಲ್ಲು ಬಾಣವನ್ನು ಹಿಡಿದಂಥ ಈ ಒಂದು ಸೈನಿಕರನ್ನು ನೋಡ್ತಾ ಇರ್ಬೋದು ಅದೇ ರೀತಿಯಾಗಿ ಅಶ್ವಗಳನ್ನು ಸೊ ಈ ನೋಟಿಸ್ ದ ಹಾರ್ಸಸ್ ಒಂದರ ಒಂದು ಶಿಲ್ಪಕಲೆ ಇನ್ನೊಂದರ ಹಾಗೆ ನಾವು ಕಂಡುಬರುವುದಲ್ಲ ಬೇರೆ ಬೇರೆ ಸ ಈ ಒಂದು ಇಲ್ಲೇ ಸನ್ನಿವೇಶಗಳನ್ನು ನೋಡ್ತೀವಿ ಕೊನೆಯದಾಗಿ ನಾವು ನೋಡೋದು ಇದು ಆನೆದು ಸೊ ದೀಸ್ ಆರ್ ದ ರೈಲಿಂಗ್ಸ್ ವಿಚ್ ಆರ್ ದೇರ್ ಆನ್ ದ ಔಟರ್ ಪೋರ್ಷನ್ ದೇವಾಲಯದ ಹೊರಗೋಡೆ ಮೇಲೆ ಬರ್ತದೆ ಒಳಗೋಡೆಯಲ್ಲಿ ಬರೋದು ನಾನು ನಿಮಗೆ ಹೇಳಿದೆ ಅಲ್ಲಿ ಬರುವಂಥ ರಾಮಾಯಣದ ಸನ್ನಿವೇಶಗಳು ರಾಮಾಯಣವನ್ನು ಇಡೀ ಶಿಲ್ಪಕಲೆಯಲ್ಲಿ ನೋಡ್ಬೋದು ಇದು ಒಂದು ಸನ್ನಿವೇಶವಾಗಿದೆ ಅದು ರಾಮನು ಆ ಶಿವಧನಸ್ಸನ್ನು ಮುರಿಯುವಂಥ ಒಂದು ಸನ್ನಿವೇಶವಾಗಿದೆ ಇದು ಇದನ್ನು ಸೀತಾ ಸ್ವಯಂವರ ಸೀತಾ ಸ್ವಯಂವರದಲ್ಲಿ ರಾಮನು ಆ ಶಿವಧನಸ್ಸನ್ನು ಮುರಿಯೋದು ಮತ್ತು ಸೀತೆಯನ್ನು ಗೆದ್ದದ್ದು ಸ್ವಯಂವರದಲ್ಲಿ ಅದು ಬರುವಂಥ ಸನ್ನಿವೇಶವಾಗಿದೆ ಅದು ದಿಸ್ ಇಸ್ ಹಿಯರ್ ಮೇನ್ಲಿ ದ ಪಟ್ಟಾಭಿರಾಮ ಟೆಂಪಲ್ ಪಟ್ಟಾಭಿರಾಮ ದೇವಾಲಯ ಇದು ಕೂಡ ಕೃಷ್ಣ ದೇವರಾಯನ ಕಾಲದಲ್ಲಿ ಹೆಚ್ಚಿನ ದೇವಾಲಯಗಳು ಏನಿವೆ ಕೃಷ್ಣದೇವರಾಯನ ಕಾಲದಲ್ಲಿ ಅಲ್ಲಿ ನಿರ್ಮಾಣವಾಗಿದೆ ಪಟ್ಟಾಭಿರಾಮ ದೇವಾಲಯ ಇದು ಕೂಡ ರಾಮನ ದೇವಾಲಯ ಆಗಿದೆ ಅಲ್ಲಿ ವೈಷ್ಣವ ದೇವಾಲಯ ಆಗಿದೆ ಇದರ ಅದರ ಇನ್ನೊಂದು ನೋಟವಾಗಿದೆ ಪಟ್ಟಾಭಿರಾಮ ದೇವಾಲಯದ್ದು ಹಾಗೇ ವಿಜಯವಿಠಲ ದೇವಾಲಯ ವಿಜಯನಗರದ ಪ್ರಸಿದ್ಧ ದೇವಾಲಯ ದ ಮೋಸ್ಟ್ ಫೇಮಸ್ ಟೆಂಪಲ್ ಆಫ್ ವಿಜಯನಗರ ವಿಜಯನಗರದ ಪ್ರಸಿದ್ಧ ದೇವಾಲಯ ನೋಡಿದರೆ ವಿಜಯವಿಠಲ ದೇವಾಲಯ ಆದರೆ ಈಗೆಲ್ಲ ಇದು ಹಾಳಾಗಿ ಹೋಗಿದೆ ದ ಅಪ್ಪರ್ ಪೋರ್ಷನ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಪೂರ್ಣ ಹಾಳಾಗೋಗಿದೆ ಹದಿನೈದುನೂರ ಅರವತ್ತೈದರಲ್ಲಿ ಏನು ತಾಳಿಕೋಟಿ ಕದನ ಆಯಿತು ವಿಜಯನಗರದ ಪತನವಾಯಿತು ನಂತರ ಇಲ್ಲೇ ಮುಸ್ಲಿಮರು ವಿಜಯನಗರ ರಾಜಧಾನಿಯಾದ ಹಂಪಿಯನ್ನು ಆಕ್ರಮಿಸಿ ಹಂಪಿಯಲ್ಲಿದ್ದಂಥ ಅನೇಕ ದೇವಾಲಯಗಳನ್ನು ನಾಶ ಮಾಡಿದರು ಅಲ್ಲಿಯ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದು ಇದು ಬಂದಂಥ ಈ ಒಂದು ಇತಿಹಾಸದಲ್ಲಿ ನಮಗೆ ದಾಖಲೆ ಇದೆ ಆ ಸಮಯದಲ್ಲಿ ನಾಶವಾದಂಥ ದೇವಾಲಯ ಇದು ವಿಜಯವಿಠಲ ಆದರೆ ಇದು ವಿಜಯನಗರದ ಅತ್ಯಂತ ಪ್ರಸಿದ್ಧ ದೇವಾಲಯ ಆಗಿದೆ ಸುಮಾರು ನೂರು ವರ್ಷ ಹಿಡಿಯಿತು ಈ ದೇವಾಲಯವನ್ನು ಪೂರ್ತಿಗೊಳಿಸಲು ಹದಿನಾಲ್ಕು ನೂರ ಮೂವತ್ತೈದರಲ್ಲಿ ಅಲ್ಲಿ ಇಮ್ಮಡಿ ದೇವರಾಯನ ಕಾಲದಿಂದ ಅದು ಪ್ರಾರಂಭವಾಗಿತ್ತು ಹದಿನೈದುನೂರ ಮೂವತ್ತ್ನಾಲ್ಕು ಅಚ್ಚುತರಾಯನ ಕಾಲದಲ್ಲಿ ಅದು ಪೂರ್ತಿಯಾಗಿದ್ದು ಅಂದರೆ ಬೇರೆ ಬೇರೆ ಅರಸರ ಕಾಲದಲ್ಲಿ ಬೇರೆ ಬೇರೆ ಭಾಗಗಳನ್ನು ಇದಕ್ಕೆ ಸೇರಿಸಲಾಗಿದೆ ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಟೆಂಪಲ್ ಆಫ್ ವಿಜಯನಗರ ಆ್ಯಂಡ್ ದಿಸ್ ಇಸ್ ವಾಟ್ ವಿ ನೋಟಿಸ್ ಈಸ್ ದ ಸ್ಟೋನ್ ಚಾರಿಯಟ್ ಅದು ಕಲ್ಲಿನ ರಥವಾಗಿದೆ ಈಗಿನ ನಿಮ್ಮ ಹೊಸ ಐವತ್ತು ರೂಪಾಯಿ ನೋಟ್ ಮೇಲೆ ಏನು ಆ ಚಿತ್ರ ನೋಡ್ತೀರಿ ಅದು ವಿಜಯವಿಠಲ ದೇವಾಲಯ ಆವರಣದಲ್ಲಿದೆ ಹಾಗಾದರೆ ಈ ಕಲ್ಲಿನ ರಥ ಏನಾಗಿದೆ ವಾಟ್ ಈಸ್ ದಿಸ್ ಸ್ಟೋನ್ ಚಾರಿಟಿ ವಿಚ್ ಪಾರ್ಟ್ ಆಫ್ ದ ಟೆಂಪಲ್ ಇದು ದೇವಾಲಯದ ಯಾವ ಭಾಗವಾಗಿದೆ ಅದು ವಾಹನ ಮಂಟಪವಾಗಿದೆ ಇಟ್ ಈಸ್ ದಿ ವಾಹನ ಮಂಟಪ ಅದಕ್ಕೆ ಹಿಂದೆ ಗರುಡ ಮಂಟಪ ಅಂತ ಹೇಳಿ ಕೂಡ ಕರಿತಾಯಿದ್ರು ಯು ಕ್ಯಾನ್ ಸ್ಟಿಲ್ ಸಿ ದರ್ ಇಸ್ ಎ ಗರುಡ ಸ್ಟ್ಯಾಚು ಯಾಕಂದರೆ ದೇವಾಲಯ ವೈಷ್ಣವ ದೇವಾಲಯ ಆಗಿದೆ ವಿಷ್ಣು ದೇವಾಲಯ ಆಗಿದೆ ಅದು ಅವನ ವಿಷ್ಣುವಿನ ವಾಹನ ಗರುಡ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದನ್ನು ಗರುಡ ಮಂಟಪ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇದು ಅಲ್ಲಿ ಬರುವಂಥ ವಿಜಯವಿಠಲ ದೇವಾಲಯದ ಇದು ವಿಜಯವಿಠಲ ದೇವಾಲಯದ ಅತ್ಯಂತ ಮುಖ್ಯ ಭಾಗವಾಗಿದೆ ಅಲ್ಲಿ ನಾವು ಕಾಣುವಂಥ ಸಂಗೀತ ಸ್ತಂಭಗಳು ದ ಮ್ಯೂಸಿಕಲ್ ಪಿಲ್ಲರ್ಸ್ ಸಂಗೀತ ಸ್ತಂಭಗಳನ್ನು ಏನು ನೋಡ್ತೀವಿ ಇಲ್ಲೇ ಒಟ್ಟು ಐವತ್ತಾರು ಸಂಗೀತ ಸ್ತಂಭಗಳಿವೆ ದೇರ್ ಆರ್ ಟೋಟಲಿ ಫಿಫ್ಟಿ ಸಿಕ್ಸ್ ಎರ್ ದಿ ಯರ್ ಮ್ಯೂಸಿಕಲ್ ಪಿಲ್ಲರ್ಸ್ ಸೊ ಯು ವಿಲ್ ಗೆಟ್ ದ ಸೆವೆನ್ ಟೋನ್ಸ್ ಆಫ್ ದ ಮ್ಯೂಸಿಕ್ ಸಾರೆ ಗಮ ಪ ದನಿಸ್ ಆ ಏಳು ಇಲ್ಲೇ ಸ್ವರಗಳು ಬರ್ತವೆ ಅದಕ್ಕೆ ಇದನ್ನು ಸಂಗೀತ ಸ್ತಂಭಗಳು ಅಂತ ಹೇಳ್ತಾರೆ ಇದು ಒಂದು ಮುಖ್ಯ ಆಕರ್ಷಣೆ ದೇವಾಲಯ ಇದು ಆದರೆ ಈಗ ಈ ಸಂಗೀತ ಸ್ತಂಭಗಳನ್ನು ಮುಟ್ಟಲು ಅವಕಾಶ ಇಲ್ಲ ಯುನೆಸ್ಕೋ ಅದನ್ನು ನಿಷೇಧಿಸಿದೆ ಟುಡೇ ಯುನೆಸ್ಕೋ ಹ್ಯಾಸ್ ಪ್ರೊಹಿಬಿಟೆಡ್ ಹಿಯರ್ ದ ಟಚಿಂಗ್ ಆಫ್ ದೀಸ್ ಮ್ಯೂಸಿಕಲ್ ಹೇರ್ ಪಿಲ್ಲರ್ಸ್ ದಿಸ್ ಇಸ್ ಒನ್ ಆಫ್ ದ ಅಟ್ರಾಕ್ಷನ್ ಆಫ್ ದ ಟೆಂಪಲ್ ದೇರ್ ಇದು ಕಲ್ಲಿನ ರಥವಾಗಿದೆ ದಿಸ್ ಇಸ್ ದ ಸ್ಟೋನ್ ಚಾರಿಟ್ ವಾಟ್ ಸಿ ಒಳಗಡೆ ನೋಡಿದರೆ ಇನ್ನೂ ನೀವು ಗರುಡನ ವಿಗ್ರಹ ಇದೆ ಅದು ದಿಟ್ ಈಸ್ ಎ ವಾಹನ ಮಂಟಪ ಇದನ್ನು ರಥದ ಆಕಾರದಲ್ಲಿದ್ದ ಕಾರಣದಿಂದಾಗಿ ಇದನ್ನು ಸಾಮಾನ್ಯವಾಗಿ ನಾವು ಕಲ್ಲಿನ ರಥ ಅಂತ ಹೇಳಿ ಕರಿತೀವಿ ಮೇಲೆ ಒಂದು ಗೋಪುರ ಕೂಡ ಇತ್ತು ಸೊ ಅರ್ಲಿಯರ್ ದರ್ ವಾಸ್ ಎರ್ ಎ ಸ್ಮಾಲ್ ಸ್ಟ್ರಕ್ಚರ್ ಗೋಪುರ ಅಥವಾ ಒಂದು ಶಿಖರದ ಹಾಗೆ ಮೇಲೆ ಭಾಗದಲ್ಲಿ ಕೂಡ ನಾವೊಂದು ಅಲ್ಲಿ ಶಿಖರವನ್ನು ನೋಡ್ತೀವಿ ಆದರೆ ಈಗ ಅದೆಲ್ಲ ನಾಶವಾಗಿ ಹೋಗಿದೆ ದಿಸ್ ಇಸ್ ದ ಎಂಟ್ರೆನ್ಸ್ ಇದು ಪ್ರವೇಶವಾಗಿದೆ ಯು ಕ್ಯಾನ್ ಸಿ ದ ಗೋಪುರ ಆಫ್ ದ ಎಂಟ್ರೆನ್ಸ್ ಈಸ್ ಆಲ್ಸೋ ಡಿಸ್ಟ್ರಾಯ್ಡ್ ಟುಡೆ ಸೊ ಲಾಟ್ ಆಫ್ ಡಿಸ್ಟ್ರಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಟು ದಿಸ್ ಟೆಂಪಲ್ ಈ ದೇವಾಲಯ ಸಾಕಷ್ಟು ನಾಶವಾಗಿದೆ ಆದರೂ ಇದರ ಒಂದು ವೈಭವ ಹೇಗಿತ್ತು ಒಂದು ಕಾಲದಲ್ಲಿ ಅದನ್ನು ನಾವು ಊಹೆ ಮಾಡಬಹುದು ದಿಸ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಬೌಟ್ ವಿಜಯವಿಠಲ ದೇವಾಲಯ ದೇವಾಲಯದ ವಿಜಯವಿಠಲ ದೇವಾಲಯದ ಪ್ರದಕ್ಷಿಣಾದಿ ಪಥವನ್ನು ನೀವು ನೋಡಿದರೆ ಅಂದರೆ ಗರ್ಭಗುಡಿಯ ಸುತ್ತಲೂ ಇರುವಂಥ ಪ್ರದಕ್ಷಿಣಾಧಿಪತ ಸಾಮಾನ್ಯವಾಗಿ ಗರ್ಭಗುಡಿಗೆ ಹೊಂದಿದಂಥ ಈ ಒಂದು ಪ್ರದಕ್ಷಿಣಾಧಿಪತವನ್ನು ನೋಡ್ತೀವಿ ಇಟ್ ವಿಲ್ ಬಿ ಆನ್ ದ ಸೈಡ್ ಆಫ್ ದ ಸ್ಯಾಂಕ್ಟಮ್ ವಾಟ್ ಯು ನೋಟಿಸ್ ಆದರೆ ವಿಜಯವಿಠಲ ದೇವಾಲಯದಲ್ಲಿ ಆ ರೀತಿಯಾದಂಥ ಪ್ರದಕ್ಷಿಣಾಧಿಪಥ ಕಂಡುಬರುವುದಿಲ್ಲ ಪ್ರದಕ್ಷಿಣಾಧಿಪತ ನೀವು ಆ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಬೇಕಾದರೆ ಗರ್ಭಗುಡಿಯಿಂದ ಇಲ್ಲೇ ಎಡಗಡೆ ಮೆಟ್ಟಲ್ಗಳಿವೆ ಮೆಟ್ಟಲುಗಳನ್ನುಳೆದು ಸುಮಾರು ಒಂದು ಇಪ್ಪತ್ತು ಮೆಟ್ಟಲುಗಳನ್ನು ಇಳೆದ ನಂತರ ನಿಮಗೆ ಪ್ರದಕ್ಷಿಣಾಧಿಪತ ಸಿಗ್ತದೆ ಆಫ್ಟರ್ ಹಿಯರ್ ಸ್ಟೆಪಿಂಗ್ ಡೌನ್ ಟ್ವೆಂಟಿ ಹಿಯರ್ ಸ್ಟೆಪ್ಸ್ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ದ ಸ್ಯಾಂಕ್ಟಮ್ ಗರ್ಭಗುಡಿಯ ಎಡಭಾಗದಿಂದ ಒಂದು ಇಪ್ಪತ್ತು ಮೆಟಲ್ಗಳನ್ನ ಇಳಿದ ನಂತರ ನೀವು ನಾವು ನೋಡ್ತೀವಿ ಆ ಪ್ರದಕ್ಷಿಣಾಧಿಪತಿ ಇದೆ ಅಂದರೆ ಗರ್ಭಗುಡಿಗಿಂತ ಕೆಳಭಾಗದಲ್ಲಿ ಪ್ರದಕ್ಷಿಣಾಧಿಪತ ಇದೆ ಒಂದು ವಿಶೇಷ ಇದೆ ಇದು ದಿಸ್ ಇಸ್ ಒನ್ ಆಫ್ ದ ಇಂಡ ಹಿಯರ್ ಮೇನ್ಲಿ ಎ ಪಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ವಾಟ್ ಯು ಕ್ಯಾನ್ ಸೇ ಬಿಕಾಸ್ ಆಲ್ವೇಸ್ ದ ಡಿಯೋಟೀಸ್ ಮಸ್ಟ್ ಬಿಲೋ ದ ಗಾಡ್ ಭಕ್ತನ ಯಾವಾಗಲೂ ದೇವರ ಕೆಳಗೆ ಅವನು ದೇವರಿಗೆ ಸರಿ ಸಮಾನವಾಗಿಲ್ಲ ಅದಕ್ಕೆ ಪ್ರದಕ್ಷಿಣಾಧಿಪತ ಕೆಳಭಾಗದಲ್ಲಿ ನಾವು ನೋಡ್ತೀವಿ ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ವಾಟ್ ಯು ಶುಡ್ ನೋಟಿಸ್ ಕೆಳಭಾಗದಲ್ಲಿ ಯಾಕಿದೆ ಅನ್ನೋದಕ್ಕೆ ಇದು ಹೇಳಿಕೆ ಆಗಿದೆ ಅದಕ್ಕೆ ಭಕ್ತನು ಯಾವಾಗಲೂ ದೇವರ ಇಲ್ಲೇ ಕೆಳಗೆನೇ ಅವನು ಅದಕ್ಕೆ ಪ್ರದಕ್ಷಿಣೆ ಕೂಡ ಹಾಕಬೇಕಾದರೆ ಅವನು ಕೆಳಗಿಂದಲೇ ಹಾಕಬೇಕು ಆ ದೇವರಿಗೆ ದೇವರು ಯಾವಾಗಲೂ ಮೇಲೆ ಇರಬೇಕು ಸೊ ದ ಗಾಡ್ ಶುಡ್ ಬಿ ಆಟ್ ದ ಟಾಪ್ ದಿಸ್ ಇಸ್ ವಾಟ್ ವಿ ನೋಟಿಸ್ ಹಾಗೆ ಮುಂದೆ ಬಂದು ಬಲಗಡೆಯಿಂದ ಬರುವಂಥ ಮತ್ತೆ ಇಪ್ಪತ್ತು ಮೆಟ್ಟಲು ಏರಿ ನಾವು ಗರ್ಭಗುಡಿಗೆ ಬರಬಹುದು ಸೊ ದಿಸ್ ಇಸ್ ವಾಟ್ ಈಸ್ ದ ಪ್ರದಕ್ಷಿಣಾಧಿಪತ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ವಿಜಯ ವಿಠಲ ಟೆಂಪಲ್ ಇದು ಇದು ಒಂದು ಗುಂಪಿನ ದೇವಾಲಯಗಳಾಗಿದ್ದವು ದೀಸ್ ವೆರ್ ದ ಗ್ರೂಪ್ಸ್ ಆಫ್ ಒನ್ ಯರ್ ದ್ಯಾಟ್ ಈಸ್ ದ ಟೆಂಪಲ್ಸ್ ಬಿಲ್ಟ್ ಇನ್ ಹಿಂದೂ ಆರ್ಕಿಟೆಕ್ಚರ್ ದ್ರಾವಿಡ ಸ್ಟೈಲ್ ದ್ರಾವಿಡ ಶೈಲಿಯಲ್ಲಿ ನಾವು ನೋಡ್ತೀವಿ ಹಿಂದೂ ವಾಸ್ತುಶಿಲ್ಪದ ಸ್ಮಾರಕಗಳಾಗಿದ್ದವು ಇವು ಹಂಪಿಯಲ್ಲಿ ಎರಡನೇ ಗುಂಪು ಏನಿದೆ ಅಂದರೆ ಮುಸ್ಲಿಂ ಶೈಲಿಯನ್ನು ಬಳಸಿ ಕಟ್ಟಡಗಳ ನಿರ್ಮಾಣವಾಗಿವೆ ದ ಮಾನ್ಯುಮೆಂಟ್ಸ್ ಆರ್ ಬಿಲ್ಟ್ ಯೂಸಿಂಗ್ ದ ಮುಸ್ಲಿಂ ಆರ್ಕಿಟೆಕ್ಚರ್ ಹಾಗಾದರೆ ಮುಸ್ಲಿಂ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳೇನಿವೆ ಸಾಮಾನ್ಯವಾಗಿ ನಾವು ಕಾಣೋದಂದರೆ ಅಲ್ಲೇ ಕಮಾನಗಳು ಮತ್ತು ಗುಮ್ಮಟಗಳು ದ ಆರ್ಚಸ್ ಆ್ಯಂಡ್ ದ ಡೂಮ್ಸ್ ಆರ್ ದ ಮೋಸ್ಟ್ ಎರ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಹಾಗೆ ಕೆಲವು ವಿಜಯನಗರ ಕಾಲದಲ್ಲಿ ರಾಜ ಆವರಣದಲ್ಲಿ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಜನಾನ ಎನ್ಕ್ಲೋಸರ್ ಜನಾನ ಆವರಣ ಅಂತ ಹೇಳಿದ್ರೆ ಜನಾನ ಅಂದರೆ ಇದು ಪರ್ಷಿಯನ್ ಪದವಾಗಿದೆ ಜನಾನ ಅಂತಂದರೆ ಅರಮನೆ ಆವರಣ ಜನಾನಾ ಮೀನ್ಸ್ ದ ಪ್ಯಾಲೇಷಲ್ ಏರಿಯಾ ರಾಜರು ಇರುವಂಥ ರಾಜ ಆವರಣ ಅಂತ ಹೇಳಬಹುದು ಅದರಲ್ಲಿ ಕೆಲವು ಕಟ್ಟಡಗಳೇನಿವೆ ಮುಸ್ಲಿಂ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಪಡೆದುಕೊಂಡಿವೆ ದೆರ್ ಆರ್ ಸಮ್ ಯ ಆರ್ ಇಸ್ಲಾಮಿಕ್ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ದಿ ರಾಯಲ್ ಮಾನ್ಯುಮೆಂಟ್ಸ್ ರಾಜ ಕಟ್ಟಡಗಳು ಅದರಲ್ಲಿ ಮೊದಲನೇದಾಗಿ ಬರೋದು ಇಲ್ಲೇ ಕಮಲ್ ಮಹಲ್ ಲೋಟಸ್ ಮಹಲ್ ಯು ಕ್ಯಾನ್ ಸಿ ದ ಯೂಸ್ ಆಫ್ ದ ಆರ್ಚ್ ಈ ಕಮಾನಗಳನ್ನು ಇಲ್ಲಿ ಬಳಸಿದ್ದಾರೆ ದಿಸ್ ಇಸ್ ದ ಯೂಸ್ ಆಫ್ ದ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮುಸ್ಲಿಂ ವಾಸ್ತುಶಿಲ್ಪದ ಇದು ಕಮಾನಗಳನ್ನು ಇಲ್ಲಿ ಬಳಸಲಾಗಿದೆ ಇದು ಎರಡು ಅಂತಸ್ತಿನ ಅರಮನೆಯಾಗಿದೆ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದು ಕೃಷ್ಣದೇವರಾಯನ ಬೇಸಿಗೆ ಅರಮನೆಯಾಗಿದೆ ದಿಸ್ ಇಸ್ ದ ಸಮರ್ ಪ್ಯಾಲೇಸ್ ಆಫ್ ಕೃಷ್ಣದೇವರಾಯ ಇದಕ್ಕೆ ಪೂರ್ಣ ಜನನ ಆವರಣ ಅಂತ ಹೇಳ್ತಾರೆ ಅರಮನೆ ಆವರಣ ಅಂತ ಹೇಳ್ತಾರೆ ಇದನ್ನು ಹಾಗೆ ಕಮಲ್ ಮಹಲದಿಂದ ಹಿಂಭಾಗದಲ್ಲಿ ನಾವು ನೋಡ್ತೀವಿ ಗಜಶಾಲೆ ಗಜಶಾಲೆ ಎಲಿಫೆಂಟ್ ಸ್ಟೇಬಲ್ ರಾಜರು ಬಳಸುವಂಥ ಆನೆಗಳನ್ನು ಕಟ್ಟುವಂಥ ಸ್ಥಳವಾಗಿದೆ ದೇ ಆರ್ ದ ಪ್ಲೇಸ್ ವೇರ್ ದಿ ಎಲಿಫೆಂಟ್ಸ್ ಯೂಸ್ಡ್ ಬೈ ದ ಕಿಂಗ್ಸ್ ವೇರ್ ಮೇನ್ಲಿ ಕೆಪ್ಟ್ ಆ್ಯಂಡ್ ಯು ಕ್ಯಾನ್ ಸಿ ದ ಆರ್ಚ್ ಇದರ ಪ್ರವೇಶ ನೀವು ನೋಡಿದರೆ ಕಮಾನ ಆಕಾರದಲ್ಲಿದೆ ಹಾಗೆ ಮೇಲ್ಭಾಗದಲ್ಲಿ ಗುಮ್ಮಟಗಳನ್ನು ನೋಡ್ತೀವಿ ಬೇರೆ ಬೇರೆ ಥರದ ಗುಮ್ಮಟಗಳನ್ನು ನೋಡ್ತೀವಿ ಇದು ಮುಸ್ಲಿಂ ವಾಸ್ತುಶಿಲ್ಪದ ಲಕ್ಷಣವಾಗಿದೆ ದಿಸ್ ಇಸ್ ದ ಕ್ಯಾರೆಕ್ಟರ್ಸ್ಟಿಕ್ ಆಫ್ ಮುಸ್ಲಿಂ ಆರ್ಕಿಟೆಕ್ಚರ್ ಗಜಶಾಲೆ ರಾಣಿಯ ಸಾನಗ್ರಹ ದ ಕ್ವೀನ್ಸ್ ಬಾತ್ ದಿಸ್ ಈಸ್ ಆಲ್ಸೋ ಇನ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಯೂಸ್ಡ್ ಬೈ ದಿ ರಾಯಲ್ ವಿಮೆನ್ ರಾಜವರ್ಗದ ಸ್ತ್ರೀಯರಿಗೆ ಸಾನಗ್ರಹವಾಗಿತ್ತಿದ್ದು ಅದಕ್ಕೆ ಇದನ್ನು ಕೂಡ ಮುಸ್ಲಿಂ ಶೈಲಿಯಲ್ಲೇ ನಿರ್ಮಾಣವಾಗಿದ್ದು ಅದರ ನಾವು ಕಿಡಿಕೆ ಮತ್ತು ಅದರ ಬಾಗಿಲುಗಳನ್ನು ನೋಡಿದರೆ ಅವು ಕಮಾನ ಆಕಾರದಲ್ಲಿವೆ ದಿಸ್ ಇಸ್ ವಾಟ್ ಹಿಯರ್ ಈಸ್ ದ ಮೇನ್ಲಿ ದ ಬೀದಿಂಗ್ ಪ್ಲೇಸ್ ಫಾರ್ ದಿ ರಾಯಲ್ ವಿಮೆನ್ ಅಥವಾ ಇದನ್ನೇ ಪರ್ಷಿಯನ್ ಭಾಷೆಯಲ್ಲಿ ಹಮಾಮ್ ಅಂತ ಹೇಳ್ತಾರೆ ಅದರ ಮಾದರಿಯಲ್ಲಿದೆ ಇದು ದಿಸ್ ಇಸ್ ಹಿಯರ್ ಮೇನ್ಲಿ ಇನ್ ದ ಪರ್ಷಿಯನ್ಸ್ ದಿ ಇಟ್ ಆಸ್ ಹಮಾಮ್ ವೇರ್ ರಾಯಲ್ ಪೀಪಲ್ ಹ್ಯಾವ್ ದೇರ್ ಬಾತ್ ರಾಜವರ್ಗದ ಸ್ತ್ರೀಯರು ಅಲ್ಲಿ ಸ್ನಾನವನ್ನು ಮಾಡುವಂಥ ಸ್ಥಳ ಹಮಾಮ್ ಮಾದರಿಯಲ್ಲಿ ಇದನ್ನು ಕಟ್ಟಿಸಲಾಗಿದೆ ಇದು ಅದಕ್ಕೆ ಅದನ್ನು ಮುಸ್ಲಿಂ ವಾಸ್ತುಶಿಲ್ಪದ ಕಟ್ಟಡದಲ್ಲಿ ಹೇಳಬೋದು ಮತ್ತು ಕಮಲ್ ಮಹದ ಪಕ್ಕದಲ್ಲಿ ನಾವು ನೋಡ್ತೀವಿ ಇರುವಂಥ ನಿರೀಕ್ಷಣಾ ಗೋಪುರ ಯಾಕಂದರೆ ಅದು ರಾಜ ಆವರಣವಾಗಿದೆ ನಿರೀಕ್ಷಣಾ ಗೋಪುರ ಅವಶ್ಯಕತೆವಾಗಿದೆ ದ್ಯಾಟ್ ಈಸ್ ವಾಚ್ ಟವರ್ ನಿರೀಕ್ಷಣಾ ಗೋಪುರವನ್ನು ಕೂಡ ನಾವು ಅಲ್ಲಿ ಗಮನಿಸಿದರೆ ಕಮಾನ ಆಕಾರನಲ್ಲಿ ಬಳಸಿದ್ದಾರೆ ಅದು ಕೂಡ ಮುಸ್ಲಿಂ ವಾಸ್ತುಶಿಲ್ಪದ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬೌದು ವಿ ಕ್ಯಾನ್ ಟೇಕ್ ಇಟ್ ಆಸ್ ಎನ್ ಎಕ್ಸಾಂಪಲ್ ಹೀಗೆ ಈ ರೀತಿಯಾಗಿ ಮುಸ್ಲಿಂ ವಾಸ್ತುಶಿಲ್ಪಗಳನ್ನು ಬಳಸಿ ಅಲ್ಲಿ ಧಾರ್ಮಿಕ ಕಟ್ಟಡಗಳ ನಿರ್ಮಾಣವಾಗಲಿಲ್ಲ ರಾಜ ಕಟ್ಟಡಗಳ ನಿರ್ಮಾಣವಾಗಿವೆ ವಿಜಯನಗರ ಕಾಲದಲ್ಲಿ ದಿಸ್ ಇಸ್ ವಾಟ್ ವಿ ಸಿ ದ ಬ್ಲೆಂಡಿಂಗ್ ಆಫ್ ದ ಇಸ್ಲಾಮಿಕ್ ಆ್ಯಂಡ್ ದ ಹಿಂದೂ ಆರ್ಕಿಟೆಕ್ಚರ್ ಇದು ನಾವು ಸಂಗಮ ನೋಡ್ತೀವಿ ಹಿಂದೂ ವಾಸ್ತುಶಿಲ್ಪ ಮತ್ತು ಮುಸ್ಲಿಂ ವಾಸ್ತುಶಿಲ್ಪದ ಸಂಗಮ ಅಂತ ಹೇಳಬಹುದು ಅದಕ್ಕೆ ವಿಜಯನಗರದ ವಿಶೇಷತೆ ಯುನೆಸ್ಕೋ ಯಾವ ಕಾರಣಕ್ಕಾಗಿ ಯಾವ ಅಂಶದ ಮೇಲೆ ಅದಕ್ಕೆ ವಿಶ್ವ ಪರಂಪರೆ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಇದು ಕಾರಣವಾಗಿದೆ ವಾಯ್ ಯುನೆಸ್ಕೋ ಹ್ಯಾಸ್ ಗಿವನ್ ದಿ

ಸ್ಟ್ಯಾಚ್ಯೂಸ್ ಆ್ಯಟ್ ಹಂಪಿ ಹಂಪಿಯಲ್ಲಿ ಬರುವಂಥ ಏಕಶಿಲಾ ವಿಗ್ರಹಗಳು ಇದನ್ನು ನಾವು ನೋಡಿದರೆ ಅಲ್ಲಿ ಒಂದೇದು ಇಪ್ಪತ್ತು ನಾಲ್ಕು ಅಡಿ ಎತ್ತರವಾದಂಥ ಉಗ್ರ ನರಸಿಂಹ ಟ್ವೆಂಟಿ ಫೋರ್ ಫೀಟ್ ಹೈ ಉಗ್ರರ ನರಸಿಂಹ ಏಕಶಿಲಾ ವಿಗ್ರಹವಾಗಿದೆ ಇದು ಇಟ್ ಈಸ್ ಎ ಮೊನೊಲಿಥಿಕ್ ಉಗ್ರರ ನರಸಿಂಹ ಸಾಕಷ್ಟು ನಾಶವಾಗಿದೆ ಆದರೆ ಪ್ರಾಚ್ಯ ಇಲಾಖೆಯಾದ ಒಂದು ಪ್ರಯತ್ನದಿಂದ ನಾವು ನೋಡ್ತೀವಿ ಈಗ ಆ ಉಗ್ರ ನರಸಿಂಹನ ಏನು ಭಾಗಗಳು ಮುರಿದು ಹೋಗಿದ್ದವು ಅದನ್ನು ಜೋಡಿಸಿ ಅದಕ್ಕೆ ಒಂದು ಆಕಾರವನ್ನು ತಂದಿದ್ದಾರೆ ದಿಸ್ ಈಸ್ ದ ವರ್ಕ್ ಆಫ್ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ದ್ಯಾಟ್ ಶುಡ್ ಬಿ ಅಪ್ರಿಷಿಯೇಟೆಡ್ ಹಾಗೆ ಉಗ್ರ ನರಸಿಂಹನ ಪಕ್ಕದಲ್ಲಿರುವಂಥ ಸುಮಾರು ಒಂಬತ್ತು ಅಡಿ ಎತ್ತರದ ಶಿವಲಿಂಗ ಬಡವೀಲಿಂಗ ಅಂತ ಹೇಳ್ತಾರೆ ಒಂದು ನೀರಿನ ಹೊಂಡದಲ್ಲಿ ಮಧ್ಯದಲ್ಲಿದೆ ಯು ಕ್ಯಾನ್ ಸಿ ದಿಸ್ ಇಸ್ ದ ವಾಟರ್ ಟ್ಯಾಂಕ್ ಆ್ಯಂಡ್ ಇನ್ ದ ಬಿಟ್ವೀನ್ ಇಟ್ ಈಸ್ ಹಿಯರ್ ವಿ ಹಾವ್ ಗಾಟ್ ದಿಸ್ ಶಿವಲಿಂಗ ಇಟ್ ಈಸ್ ಆಲ್ಸೋ ಎ ಎಮೋನಾಲಿಥಿಕ್ ಹಾಗೆ ಅಲ್ಲಿ ಎರಡು ಗಣೇಶನ ವಿಗ್ರಹಗಳು ಬರ್ತವೆ ಕಡಲೆ ಗಣೇಶ ಮತ್ತು ಸಾಸಿವೆ ಗಣೇಶ ಅಂಥೇಳಿ ಇದು ಕಡಲೆ ಗಣೇಶನ ವಿಗ್ರಹವಾಗಿದೆ ದಿಸ್ ಇಸ್ ಕಡಲೆ ಗಣೇಶ ಕಡಲೆಕಾಯಿ ಹಾಗೆ ಅದು ದಪ್ಪವಾಗಿರೋದು ಅದನ್ನು ಅವರ ಈ ಒಂದು ಹೊಟ್ಟೆಯನ್ನು ಗಮನಿಸಿದರೆ ಆ ಕಡಲೆಕಾಯಿ ಆಕಾರದಲ್ಲಿದೆ ಅದಕ್ಕೆ ಕಡಲೆ ಗಣೇಶ ಅಂಥೇಳಿ ಇದನ್ನು ಕರೆಯಲಾಗಿದೆ ಇದರ ಎತ್ತರ ಸುಮಾರು ನಾವು ನೋಡ್ತೀವಿ ಕಡಲೆ ಗಣೇಶನ ಎತ್ತರ ಇಪ್ಪತ್ತೆರಡು ಅಡಿಯಾಗಿದೆ ಟ್ವೆಂಟಿ ಟೂ ಫೀಟ್ ಹಾಗೆ ಇನ್ನೊಂದು ಅಲ್ಲಿ ನೋಡಿದರೆ ಸಾಸಿವೆ ಗಣೇಶ ಸಾಸಿವೆ ಕಾಳು ಹಾಗೆ ಚಿಕ್ಕದಾಗಿರುವಂಥ ಈ ಒಂದು ಹೊಟ್ಟೆ ಇರುವಂಥ ಸಾಸುವೆ ಗಣೇಶ ಸುಮಾರು ಹದಿನಾರು ಅಡಿ ಎತ್ತರವಾಗಿದೆ ಸಿಕ್ಸ್ಟೀನ್ ಫೀಟ್ ಹೈ ಇದು ಅಲ್ಲಿ ಬರುವಂಥ ಕಡಲೆ ಗಣೇಶ ಮತ್ತು ಸಾಸಿವೆ ಕಾಳ ಗಣೇಶ ಏಕಶಿಲಾ ವಿಗ್ರಹಗಳಾಗಿವೆ ದೇ ಆರ್ ದಿ ಮೋನೊಲಿಥಿಕ್ ಹಿಯರ್ ಸ್ಟ್ಯಾಚ್ಯೂಸ್ ಆ್ಯಟ್ ಹಂಪಿ ಹಾಗೆ ವಿರೂಪಾಕ್ಷ ದೇವಾಲಯ ಏನಿದೆ ಹಂಪಿಯಲ್ಲಿ ಅದರ ಇಲ್ಲೇ ಇನ್ನೊಂದು ತುದಿಯಲ್ಲಿ ಅಂದರೆ ಮಹಾಗೋಪುರನದೇ ಹಿಡಿದುಕೊಂಡು ಮಧ್ಯದಲ್ಲಿ ರಥಬೀದಿ ಅಂತ ಹೇಳಿ ಬರ್ತದೆ ದೇರ್ ವಿ ಸಿ ಇಟ್ ಈಸ್ ಎ ಹಿಯರ್ ಮೇನ್ಲಿ ದ ಚಾರಿಯಟ್ ಪಾತ್ ರಥ ಬೀದಿ ವಿರೂಪಾಕ್ಷ ದೇವಾಲಯದ ರಥವನ್ನು ಎಳೆಯುವಂಥ ಈ ಒಂದು ಬೀದಿ ಏನಿದೆ ರಥ ಬೀದಿ ಅಂತ ಹೇಳ್ತಾರೆ ಅಲ್ಲಿ ಹಿಂದೆ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಪೇಟೆಗಳನ್ನು ನಡೀತಾ ಇದ್ದವು ದೇರ್ ವೇರ್ ಬಜಾರ್ಸ್ ವೇರ್ ಹೆಲ್ಟ್ ಮತ್ತು ಅಲ್ಲಿದ ಕೊನೆಯಲ್ಲಿ ಆ ರಥ ಬೀದಿಯ ಕೊನೆಯಲ್ಲಿ ನಂದಿ ವಿಗ್ರಹ ನೋಡ್ತೀವಿ ನೀವು ವೀರೂಪಾಕ್ಷ ದೇವಾಲಯವನ್ನು ಗಮನಿಸಿದರೆ ಒಳಗಡೆ ನಂದಿ ಮಂಟಪ ಇಲ್ಲ ದೆರ್ ಇಸ್ ನೋ ನಂದಿ ಮಂಟಪ ಇನ್ಸೈಡ್ ದ ಟೆಂಪಲ್ ದೇವಾಲಯದ ಆವರಣದಲ್ಲಿ ದೇವಾಲಯದ ಹೊರಗಡೆ ಬಂದು ರಥ ಬೀದಿಯಲ್ಲಿ ನಡೆದುಕೊಂಡು ಬಂದು ಕೊನೆಯಲ್ಲಿ ನಾವು ನೋಡಿದರೆ ಈ ನಂದಿ ವಿಗ್ರಹ ಇದೆ ಇದು ಕೂಡ ಏಕಶಿಲಾ ವಿಗ್ರಹವಾಗಿದೆ ಸೊ ಲೈಕ್ ದಿಸ್ ದ ಮೊನೊಲಿಥಿಕ್ ಟೆಂಪಲ್ಸ್ ಹ್ಯಾವ್ ಬಿನ್ ಮೊನೊಲಿಥಿಕ್ ಸ್ಟ್ಯಾಚ್ಯೂಸ್ ಹ್ಯಾವ್ ಬಿನ್ ಬಿಲ್ಟ್ ಯಾರ್ ಇನ್ ದಿ ವಿಜಯನಗರ ಆರ್ ಹ್ಯಾವ್ ಬಿನ್ ಇನ್ಸ್ಟಾಲ್ಡ್ ಈ ರೀತಿಯಾಗಿ ಏಕಶಿಲ ವಿಗ್ರಹಗಳನ್ನು ವಿಜಯನಗರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿವೆ ಹೀಗೆ ಇದು ಮೂರನೇ ಗುಂಪಾಗಿದೆ ದಿಸ್ ಇಸ್ ದ ಥರ್ಡ್ ಗುಂಪು ಒಟ್ಟು ಹಂಪಿಯಲ್ಲಿ ಬರುವಂಥ ಈ ರೀತಿಯಾಗಿ ನಾವು ನೋಡಿದರೆ ಮೂರು ಗುಂಪುಗಳಲ್ಲಿ ಅಲ್ಲಿಯ ಸ್ಮಾರಕಗಳನ್ನು ಅಧ್ಯಯನ ಮಾಡಬೋದು ಒಂದು ದೇವಾಲಯಗಳಾಗಿರ್ಬೋದು ಇನ್ನೊಂದು ರಾಜಕಟ್ಟಡಗಳಾಗಿರ್ಬೋದು ಮೂರನೇದು ಏಕಶಿಲಾ ವಿಗ್ರಹಗಳಾಗಿರ್ಬೋದು ಹೀಗೆ ವಿಜಯನಗರ ಈ ದ್ರಾವಿಡ ವಾಸ್ತುಶಿಲ್ಪದ ಮೇನ್ಲಿ ದ ದ್ರಾವಿಡ ಆರ್ಕಿಟೆಕ್ಚರ್ ಅದರದ ಕೊನೆ ಹಂತ ಅಂದರೆ ವಿಜಯನಗರವಾಗಿದೆ ದ ಲಾಸ್ಟ್ ಫೇಸ್ ಆಫ್ ದ್ರಾವಿಡ ಆರ್ಕಿಟೆಕ್ಚರ್ ಈಸ್ ಹಿಯರ್ ದಿ ವಿಜಯನಗರ ಆರ್ಕಿಟೆಕ್ಚರ್ ವಿಶಾಲವಾದ ದೇವಾಲಯಗಳು ಹ್ಯೂಜ್ ಟೆಂಪಲ್ಸ್ ಯು ಕ್ಯಾನ್ ಸಿ ಈ ವಿಶಾಲವಾದ ದೇವಾಲಯಗಳನ್ನು ನಿರ್ಮಿಸುವ ಉದ್ದೇಶ ಏನಿತ್ತಂದರೆ ವಿಜಯನಗರ ಕಾಲದಲ್ಲಿ ನಾವು ನೋಡ್ತೀವಿ ಅಲ್ಲಿ ದೇವಾಲಯ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕೇಂದ್ರವಾಯಿತು ಇಟ್ ಬಿಕೇಮ್ ಎ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ಸೆಂಟರ್ ಸೊ ವಿ ಸಿ ಲಾಟ್ ಆಫ್ ಪಾರ್ಟ್ಸ್ ಸಾಮಾಜಿಕ ಕಾರ್ಯಗಳು ಕೂಡ ನಡೆದವು ಕೇವಲ ಅಲ್ಲಿ ಧಾರ್ಮಿಕ ಕಾರ್ಯಗಳಲ್ಲದೆ ಅಲ್ಲಿ ಉತ್ಸವಗಳು ನಡೀತಾ ಇದ್ದವು ರಂಗಮಂಟಪ ಇತ್ತು ಮದುವೆಗಳು ನಡೀತಾ ಇದ್ದವು ಕಲ್ಯಾಣ ಮಂಟಪ ಇತ್ತು ಸಭೆಗಳು ನಡೀತಾ ಇದ್ದವು ಸಭಾ ಮಂಟಪ ಇತ್ತು ಹೀಗೆ ನಾಟ್ಯ ಮಂಟಪ ನೃತ್ಯಗಳ ಪ್ರದರ್ಶನಗಳನ್ನು ನಡೀತಾ ಇದ್ದವು ಹೀಗೆ ಬೇರೆ ಬೇರೆ ಭಾಗಗಳ ನಿರ್ಮಾಣವಾದ ದೇವಾಲಯಕ್ಕೆ ಅದಕ್ಕೆ ವಿಶಾಲವಾದ ದೇವಾಲಯವನ್ನು ನಿರ್ಮಾಣವಾಯಿತು ಅದಕ್ಕೆ ಕಾರಣ ಅಂದರೆ ಅದು ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು ಹೀಗೆ ವಿಜಯನಗರದ ಈ ದಿನ ಸ್ಮಾರಕಗಳನ್ನು ನೋಡಿದರೆ ದೇವಾಲಯಗಳನ್ನು ನೋಡಿದರೆ ಇದು ದ್ರಾವಿಡ ವಾಸ್ತುಶಿಲ್ಪ ಹಿಯರ್ ಈಸ್ ದ ಲಾಸ್ಟ್ ಫೇಸ್ ದ್ರಾವಿಡ ವಾಸ್ತುಶಿಲ್ಪದ ಕೊನೆ ಹಂತವಾಗಿದೆ ಹಾಗೆ ಮುಸ್ಲಿಂ ವಾಸ್ತುಶಿಲ್ಪ ಹಿಂದೂ ವಾಸ್ತುಶಿಲ್ಪದ ಮೇಲೆ ಮುಸ್ಲಿಂ ವಾಸ್ತುಶಿಲ್ಪದ ಪ್ರಭಾವವನ್ನು ಕೂಡ ಇದಕ್ಕೆ ಉದಾಹರಣೆಯಾಗಿ ವಿಜಯನಗರ ವಾಸ್ತುಶಿಲ್ಪವಾಗಿದೆ ಹಾಗೆ ಏಕಶಿಲಾ ವಿಗ್ರಹಗಳ ಪ್ರತಿಷ್ಠಾಪನೆಗಾಗಿ ಕೂಡ ವಿಜಯನಗರ ವಾಸ್ತುಶಿಲ್ಪ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬೋದು ಬೃಹತ್ವಾದಂಥ ಹಿಂದೂ ದೇವರ ಏಕಶಿಲಾ ವಿಗ್ರಹಗಳನ್ನು ನಾವಿಲ್ಲಿ ನೋಡಬಹುದು ಹೀಗೆ ಹಂಪಿ ಒಂದು ಕರ್ನಾಟಕದಲ್ಲಿ ಬರುವಂಥ ಮೊದಲಿಗೆ ಅದು ಬಳ್ಳಾರಿ ಜಿಲ್ಲೆ ಇತ್ತು ಈಗ ಹೊಸದಾಗಿ ಸ್ಥಾಪನೆ ಆದಂಥ ವಿಜಯನಗರ ಜಿಲ್ಲೆಯಲ್ಲಿ ಬರುವಂಥ ಹಂಪಿಯನ್ನು ಇಲ್ಲೇ ಒಂದು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂಥ ಸ್ಥಾನವಾಗಿದೆ ಇಟ್ ಈಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿ ಪಟ್ಟದಕಲ್ಲ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಬರುವಂಥ ಐತಿಹಾಸಿಕವಾಗಿ ಬರುವಂಥ ಇನ್ನೊಂದು ಮುಖ್ಯವಾದಂಥ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವುದಂದರೆ ಹಂಪಿ ಆಗಿದೆ ಹಂಪಿ ಸ್ಮಾರಕಗಳೇನಿವೆ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ದ ಮಾನ್ಯುಮೆಂಟ್ಸ್ ಆಟ್ ಹಂಪಿ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ವಿಜಯನಗರ ಆರ್ಕಿಟೆಕ್ಚರ್ ಈ ರೀತಿಯಾಗಿ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಕೂಡ ವಿಜಯನಗರದ ವಾಸ್ತುಶಿಲ್ಪದ ಬಗ್ಗೆ ಸಾಕಷ್ಟು ಸರತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲೂ ಮೇನ್ಸ್ ವಿದ್ಯಾರ್ಥಿಗಳು ಏನು ತಯಾರು ಮಾಡ್ತಾ ಇದ್ದೀರಿ ಕೆ ಪಿ ಎಸ್ ಸಿ ಮೇನ್ಸ್ ಅದರಲ್ಲಿ ವಿಜಯನಗರ ವಾಸ್ತುಶಿಲ್ಪವನ್ನು ನೀವು ಅಧ್ಯಯನ ಮಾಡಲೇಬೇಕು ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ನೀವು ನಿಮ್ಮ ಪರೀಕ್ಷೆಯಲ್ಲಿ ಬಳಸ್ಕೊಂಡು ನಿಮ್ಮ ಈ ಒಂದು ಪರೀಕ್ಷೆಗೆ ಸಾಕಷ್ಟು ಯಶಸ್ಸು ಬರಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ನಿಮ್ಮ ಎದುರಿಗೆ ನಾನು ಚರ್ಚಿಸುತ್ತೇನೆ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ